ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಪವಿತ್ರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಕನ್ನಡ ವ್ಲಾಗ್. ಇವತ್ತು ವಿಶೇಷ, ಎಲ್ಲರಿಗೂ ಗೊತ್ತೇ ಇರುತ್ತೆ ಫ್ರೆಂಡ್ಸ್, ಇವತ್ತು ಎಲ್ಲರೂ ಗಣಪತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ, ಹಾಗೆ ನನ್ನ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ, ಪಾರ್ವತಿಗೆ ಮೂಲ ಹೆಸರೇ ಸ್ವರ್ಣ ಗೌರಿ ಅಂತ. ಆ ಒಂದು ಹಬ್ಬ ಯಾಕೆ ಅವಳಿಗೆ ಪಾರ್ವತಿ ಅನ್ನೋ ಹೆಸರು ಸ್ವರ್ಣಗೌರಿ ಅಂತ ಯಾಕೆ ಬಂತು ಅನ್ನೋದನ್ನು ನಿಮಗೆ ವಿಡಿಯೋ ಮೂಲಕ ನಾನು ಹೇಳ್ತಾ ಹೋಗ್ತೀನಿ. ಇವತ್ತು ಗಣಪತಿ ಹಬ್ಬ ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರೂ ಖುಷಿಯಿಂದ ಆಚರಣೆ ಮಾಡುವಂಥ ಹಬ್ಬ. ಹೀಗಾಗಿ ತುಂಬ ಎಂಜಾಯ್ ಮಾಡಿಕೊಂಡು, ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ, ಯಾಕಂದರೆ ಗಣಪತಿ ಇಟ್ಟು ಸೆಲೆಬ್ರೇಟ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಹೀಗಾಗಿ ನಾವು ಒಂದು ದಿನದಲ್ಲಿ ವಿಸರ್ಜನೆ ಮಾಡ್ತೀವಿ, ಇಲ್ಲ 3 ಡೇಸ್, 5 ಡೇಸ್, 7 ಡೇಸ್, 9 ಡೇಸ್, 11 ಡೇಸ್ವರೆಗೂ ಗಣಪತಿ ಎಲ್ಲ ಇಟ್ಟಿರ್ತಾರೆ ಫ್ರೆಂಡ್ಸ್. ಅವರವರ ಒಂದು ಊರಿನ ಒಂದು ಪದ್ಧತಿ ಹೇಗಿರುತ್ತೋ, ಅವರ ಮನೆ ಪದ್ಧತಿ ಹೇಗಿರುತ್ತೋ, ಅದ್ರ ಅನುಗುಣವಾಗಿ ವಿಸರ್ಜನೆಯನ್ನು ಮಾಡ್ತಾರೆ. ನಾವು ಇವತ್ತೇ ಇಟ್ಟು ಇವತ್ತೇ ಗಣಪತಿಯನ್ನು ವಿಸರ್ಜನೆ ಮಾಡಿದ್ವಿ. ಯಾವ ರೀತಿ ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡೋಣ. ಬನ್ನಿ ಫ್ರೆಂಡ್ಸ್, ಯಾರಾದರೂ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಅಂದರೆ ಮೇಲೆ ಆಲ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಂದರೆ ನಾನು ಮಾಡಿರುವಂಥ ವೀಡಿಯೋಸ್ ಈಸಿಯಾಗಿ ನೀವು ನೋಡ್ಬೋದು. ಎಲ್ಲ ತುಂಬ ಜನರು ವ್ಯೂವರ್ಸ್ ಇದ್ದಾರೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿರುವಂಥ ಪ್ರತಿ ವೀಡಿಯೋಸ್ ನೀವು ಈಸಿಯಾಗಿ ನೋಡ್ಬೋದು. ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಗಣೇಶ ಚತುರ್ಥಿ ಫ್ರೆಂಡ್ಸ್. ನೋಡೋಣ ಬನ್ನಿ, ನಾನು ಯಾವ ರೀತಿ ಇವತ್ತು ವ್ಲಾಗನ್ನು ಮಾಡಿದ್ದೀನಿ ಅನ್ನೋದು, ನಾನು ಯಾವ ರೀತಿ ಪೂಜೆಯನ್ನು ಮಾಡಿದ್ದೀನಿ. ಮತ್ತು ನಾನು ಭಾಳಷ್ಟು ಗ್ರ್ಯಾಂಡಾಗಿ ಮಾಡಿಲ್ಲ ಫ್ರೆಂಡ್ಸ್, ಸುಮ್ಮನೆ ಸಿಂಪಲಾಗಿ ಮಾಡಿದ್ದೀನಿ, ಅದನ್ನೇ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ. ನಾನು ಬೆಳಗ್ಗೆ ಎದ್ದು ಬೇಗ ಗ್ಯಾಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ವಿಭೂತಿ ಮತ್ತು ಸ್ವಲ್ಪ ಸಂಪ್ರದಾಯ ಫ್ರೆಂಡ್ಸ್ ಅದು, ಆ ಥರ ಮಾಡಿ ಅಡುಗೆ ಮಾಡೋದು. ಹೊಲೆ ಎಲ್ಲ ತೊಳ್ಕೊಳ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಈಗೇನಿಲ್ಲ, ಗ್ಯಾಸೇ ತೊಳ್ಕೋಬೇಕು ನಾವು. ಇಲ್ಲಿ ನಾನು ಬೇಳೆ ನುಗ್ಗೆಕಾಯಿ ಸಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನುಗ್ಗೆಕಾಯಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಬೋಗಣಿಗೆ. ಸ್ವೀಟ್ ಮಾಡಲಿಕ್ಕೆ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೋದಕ ಮಾಡ್ತಾ ಇದ್ದೀನಿ ನಾನು ಇವತ್ತು, ಗಣೇಶ ಚತುರ್ಥಿ ಅಲ್ವಾ. ಇಲ್ಲಿ ಸ್ವಲ್ಪ ನಾನು ಇದು ಗೋಧಿ ಹಿಟ್ಟು ಸಹಿತ ನೆನೆ ಇಟ್ಕೊಂಡಿದ್ದೀನಿ, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಬೇಗ ಬೇಗ ಅಡುಗೆ ಮಾಡಿಕೊಂಡ್ರೆ ನಮ್ಮ ಅಡುಗೆನೂ ಕಂಪ್ಲೀಟ್ ಆಗುತ್ತೆ, ಪೂಜೆನೂ ಬೇಗ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಬೇಳೆಗೆ ನಾನು ಟೊಮೊಟೊ, ಬೆಳ್ಳುಳ್ಳಿ, ಒಂದು ಎರಡು ಹಸಿಮೆಣಸಿನಕಾಯಿ ಮತ್ತು ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಇಷ್ಟನ್ನು ಹಾಕಿ, ಖಾರ, ಉಪ್ಪು, ಅರಿಶಿನ ಇಷ್ಟನ್ನು ಹಾಕಿ ಫಸ್ಟ್ ನಾನು ಬೇಯಿಸ್ಕೊಳ್ತಿದ್ದೀನಿ ಕುಕ್ಕರ್ನಲ್ಲಿಟ್ಟು. ನೋಡ್ಬೋದು ಈ ಥರ ನಾನು ಬೇಗ ಬೇಗ ಅಡುಗೆ ಎಲ್ಲ ಸ್ನಾನ ಮಾಡಿ ಚೆನ್ನಾಗಿ ಸ್ವಲ್ಪ ನೀರೆಲ್ಲ ತುಂಬಿದ ಕೊಡದಲ್ಲೆಲ್ಲ ನೀರು ತೊಗೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು, ನಂತರ ಪೂಜೆನೂ ಸ್ವಲ್ಪ ಬೇಗ ನೈಟೇ ಎಲ್ಲ ತೊಳೆದು ಇಟ್ಕೊಳ್ಳೋದ್ರಿಂದ ಬೇಗ ನಮಗೆ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ ಅಡುಗೆನೂ ಬೇಗ ಆಗುತ್ತೆ, ಪೂಜೆನೂ ಬೇಗ ಆಗುತ್ತೆ. ಇಲ್ಲಿ ನೋಡಿ, ಉಪ್ಪು ಸ್ವಲ್ಪ, ಖಾರ, ಉಪ್ಪು, ಅರಿಶಿನ ಎರಡನ್ನು ನಾನು ಎಲ್ಲವನ್ನು ಹಾಕಿ ಕುಕ್ಕರ್ಗೆ ಇಡ್ತಾ ಇದ್ದೀನಿ ಈ ಥರ. ನೀವು ಯಾವ ರೀತಿ ಹಬ್ಬವನ್ನು ಮಾಡಿದ್ದೀರಿ ಅನ್ನೋದನ್ನು ನನಗೆ ಹೇಳಿ ಫ್ರೆಂಡ್ಸ್. ವಿಡಿಯೋ ತುಂಬ ಲೇಟಾಗಿ ಬರ್ತಾ ಇದೆ, ಸಾರಿ ಫ್ರೆಂಡ್ಸ್. ಯಾಕಂತೇಳಿದ್ರೆ ಮಳೆ ತುಂಬ ಇರೋದ್ರಿಂದ ನೆಟ್ವರ್ಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ನಮ್ಮ ಕಡೆ, ಹೀಗಾಗಿ ಒಂದು ವಿಡಿಯೋ ಮಾಡಲಿಕ್ಕೂ ಆಗ್ತಾ ಇಲ್ಲ. ಸಾರಿ, ಏನು ಅಂದ್ಕೊಳ್ಬೇಡಿ ಫ್ರೆಂಡ್ಸ್. ವಿಡಿಯೋ ಮಾಡಿದ್ದೀನಿ ಆದರೆ ನಾನು ಮಿಸ್ ಮಾಡೋಂಗಿಲ್ಲ, ನೀವು ನೋಡ್ಬೋದು, ನೋಡದೇ ಇರ್ಬೋದು. ಆವತ್ತಿನ ವಿಡಿಯೋ ಅವತ್ತೇ ಬಿಡಬೇಕು, ಆದರೆ ಲೇಟಾಗಿದೆ, ಏನೂ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಮಾಡಿರುವಂಥ ವಿಡಿಯೋನ ತೋರಿಸ್ಬೇಕಂತಲೇ ಮಾಡಿರ್ತೀನಲ್ಲ, ಬಿಡಲಿಕ್ಕೆ ನನಗೆ ಮನಸ್ಸಾಗಂಗಿಲ್ಲ, ಲೇಟಾದರೂ ಬಿಡ್ತೀರಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಖಾರ, ಉಪ್ಪು ಎಲ್ಲ ಅರಿಶಿನ ಹಾಕಿ ಕುಕ್ಕರ್ ಆಗಿರ್ಬೋದು, ನಾನಿಲ್ಲಿ ನುಗ್ಗೆಕಾಯಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸ್ಟವ್ ಮೇಲೆ. ಒಂದು ಸ್ಟವ್ ಮೇಲೆ ಬೇಳೆಗೆ ಇಟ್ಕೊಳ್ತಾ ಇದ್ದೀನಿ, ಒಂದು ಸ್ಟವ್ ಮೇಲೆ ಅಕ್ಕಿಗೆ ಇಟ್ಕೊಳ್ತಾ ಇದ್ದೀನಿ, ಒಂದು ಸ್ಟವ್ ಮೇಲೆ ಸ್ವೀಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮೋದಕ ಎಲ್ಲ ಮಾಡ್ಕೊಳ್ಳಿಕ್ಕೆ ಒಣಕೊಬ್ಬರಿ, ಬೆಲ್ಲ ಎಲ್ಲ ಇಟ್ಕೊಂಡಿದ್ದೀನಿ ನಾನು ರೆಡಿ ಮಾಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನನ್ನ ಇವತ್ತಿನ ಗಣೇಶ ಚತುರ್ಥಿಯ ಒಂದು, ಬೆಳಗ್ಗೆ ನಾನು ಎರಡು ಕರಿಯನ್ನು ಸಹಿತ ಮಾಡಿದ್ದೆ, ಹೀಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ನೀವು ಬೇಕು ಅಂದರೆ ಹಸಿ ಕೊಬ್ಬರಿ ತೊಗೊಳ್ಬೋದು ಮೋದಕ ಮಾಡಲಿಕ್ಕೆ. ಡ್ರೈ ಫ್ರೂಟ್ ಸಹಿತ ನಾನು ಮಾಡಿ ಇಟ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಾನು ಮಾಡಿಕೊಂಡೆ ಅನ್ನಲಿಕ್ಕೆ. ಇಲ್ಲಿ ನಾನು ಮೋದಕ ಮಾಡಲಿಕ್ಕೆ ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನನಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಪಾನಕ ಮಾಡಿ, ನಂತರ ನಾನೇನು ಮಾಡಿ ಇಟ್ಕೊಂಡಿದ್ನಲ್ಲ
ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ಇದೇನು ನಾವು ಲಡ್ಡು ಮಾಡ್ಕೊತೀವಲ್ಲ ಒಣ ಕೊಬ್ಬರಿ ಉಂಡೆ ಆ ಥರ ರೆಡಿ ಆಗುತ್ತೆ ಫ್ರೆಂಡ್ಸ್. ಅದನ್ನು ನಾನು ಮೋದಕ ಥರ ಮಾಡ್ತೀನಿ. ಇದು ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಹೀಗಾಗಿ ಬಂದಿಲ್ಲ ನಿಮಗೆ. ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇಟ್ಟು ಸಹಿತ ನಾನು ಒಂದು 2 hours ಆಯಿತು ನೆನೆ ಇಟ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಮೋದಕ ಮಾಡ್ಕೋಬೇಕು, ಅದಕ್ಕೆ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹೂರ್ಣ ಮಾಡಿ ಇಟ್ಕೊಂಡಿದ್ದೀನಿ, ಬೇಳೆಯ ಹೂರ್ಣ. ಇಲ್ಲಿ ಹಿಟ್ಟನ್ನು ಚೆನ್ನಾಗಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಚಿಕ್ಕ ಚಿಕ್ಕದು ಸ್ವಲ್ಪ ನಾವು ಪೂರಿ ಥರ ಲಟ್ಟಿಸ್ಕೊಂಡು ಅದ್ರ ಮಧ್ಯದಲ್ಲಿ ಸ್ವಲ್ಪ ನಾವೇನು ಇದು ಸ್ವೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡು, ಇದು ಡ್ರೈ ಮೋದಕ ಫ್ರೆಂಡ್ಸ್, ನಾವು 1 ವಾರದವರೆಗೂ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮೊಮೊಸ್ ಯಾವ ರೀತಿ ಮಾಡ್ತೀವಲ್ಲ ಆ ಥರ ನಾವು ಇದನ್ನು ಮಾಡ್ಕೊಳ್ಬೇಕು. ನಿಮಗೆ ನೀವು ಎಣ್ಣೆಯಲ್ಲಿ ಕರಿಯೋದು ಬೇಡ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಇದನ್ನು ನೀರಿನಲ್ಲಿ ಸ್ವಲ್ಪ ಸ್ಟೀಮು ಇಟ್ಟು ಕುಚ್ಚುಗಡಪ್ ಥರನೂ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ನಾನೆಲ್ಲ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ಹಬ್ಬಕ್ಕೆ. ಆ್ಯಕ್ಚುಲಿ ನನಗೆ ಸ್ಕೂಲ್ ಇರೋದ್ರಿಂದ ಹಾಸ್ಟೆಲ್ ಮಕ್ಕಳೇ ಗಣಪತಿಯನ್ನು ಇಟ್ಟು ನೈಟೆಲ್ಲ ವಿಸರ್ಜನೆ ಮಾಡ್ತಾಯಿದ್ರು, ಒನ್ ಡೇ ಮಾತ್ರ ನಾವು ಇಡೋದು ಗಣಪತಿಯನ್ನು. ಈ ಥರ ಇವಾಗ ನಾವು ಮಕ್ಕಳನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಈ ಸರಿ ನಾನು. ಯಾಕಂತ ಹೇಳಿದ್ರೆ ನಾನು ಯಾವತ್ತೂ ಗಣಪತಿ ಹಬ್ಬವನ್ನು ಮಾಡಿಲ್ಲ ಫ್ರೆಂಡ್ಸ್, ಸುಮ್ಮನೆ ಕೈ ಮುಗಿದು ದೂರ ನಿಂತು ಕೈ ಮುಗಿತಾ ಇದ್ದೆ. ಹೀಗಾಗಿ ನಮ್ಮೇನೋರು ಪ್ರತಿ ವರ್ಷ ಇಟ್ಟಿದ್ದೀವಿ, ಈ ವರ್ಷನೂ ಮಾಡೋಣ ಅಂದಿದ್ದರು. ಬೆಳಗ್ಗೆ ಹೋಗಿ ಗಣಪತಿ ಮತ್ತು ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದರು. ನಾನು ಬೇಗ ಬೇಗ ಪೂಜೆ ಎಲ್ಲ ಮಾಡಿಕೊಂಡು ಈ ಥರ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಈ ವರ್ಷದ ಗಣಪತಿ ಹಬ್ಬ. ಈ ಒಂದು ಗಣಪತಿ ಹಬ್ಬ ನಾವು ಯಾಕೆ ಮಾಡ್ತಾ ಇದ್ದೀವಿ, ಗೌರಿ ಗಣೇಶ ಆದಮೇಲೆ ಗಣಪತಿ ಹಬ್ಬ ಬರುತ್ತೆ. ಈ ಥರ ನಾನು ನಿಮಗೆ ಹೇಳಿದ್ನಲ್ಲ, ಪಾರ್ವತಿಗೆ ಮತ್ತೊಂದೇ ಹೆಸರು ಗೌರಿ ಅಂತ. ಒಮ್ಮೆ ಕೈಲಾಸದಲ್ಲಿ ಶಿವ ಕುಳಿತಿರುವಾಗ ಪಾರ್ವತಿ ಶಿವನ ಕಣ್ಣು ಮುಸ್ತಾಳಂತೆ ಫ್ರೆಂಡ್ಸ್. ಶಿವ ಕಣ್ಣು ತೆರೆದಾಗ ಪಾರ್ವತಿ ಕಪ್ಪಾಗಿ ಕಾಣ್ತಾಳೆ ಖುಷಿಯಿಂದ. ಆವಾಗ ಶಿವ ಏನಂತ ಕರೀತಾನೆ, ಗೌರಿ ಅಂತ ಕರೀತಾನಂತ ಫ್ರೆಂಡ್ಸ್. ನನಗೆ ಇದು ಕತೆ ಸ್ವಲ್ಪ ಹೇಳಿದರು, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಣ್ಣೆಯಲ್ಲಿ ಸಹಿತ ಅದನ್ನು ನಾನು ಕರಿತಾ ಇದ್ದೀನಿ. ಪಾರ್ವತಿ ಕಪ್ಪಾಗಿ ಕಂಡ ನಂತರ ಗೌರಿ ಅಂತ ಕರೀತಾನೆ ಫ್ರೆಂಡ್ಸ್ ಶಿವ. ಗೌರಿ ಅಂದಾಗ ಪಾರ್ವತಿಗೆ ಸ್ವಲ್ಪ ಕೋಪ ಬರುತ್ತಂತೆ. ಆವಾಗ ನೀನು ಸ್ವರ್ಣಗೌರಿ ಎಂದು ಮತ್ತೆ ಖುಷಿಯಿಂದ ಕರೀತಾರಂತ ಫ್ರೆಂಡ್ಸ್. ಪಾರ್ವತಿ ದೇವಿ ಪರ್ವತರಾಜನ ಮಗಳು ಎಲ್ಲರಿಗೂ ಗೊತ್ತೇ ಇರುತ್ತೆ. ಕೈಲಾಸದಿಂದ ತವರ ಮನೆಗೆ ಬರಬೇಕು, ಹಿಮ ಪರ್ವತನ ಮಗಳು ಇರೋದ್ರಿಂದ ಹಿಮಾಲಯ ಭೂಲೋಕ ಅದು ಭಾರತದಲ್ಲಿ 1 ವರ್ಷಕ್ಕೆ 1 ಸಾರಿ ಮಾತ್ರ ಗಂಡನ ಮನೆಗೆ ಬರಬೇಕು. ಹೀಗಾಗಿ ಗಂಡನ ಮನೆಯಿಂದ ತವರ ಮನೆಗೆ ಒಂದು ಬಾಗಿನ ತೆಗೆದುಕೊಳ್ಬೇಕಾದ್ರೆ ತವರ ಮನೆಗೆ ಬಂದು ಉಪಚಾರವನ್ನು ಸ್ವೀಕರಿಸ್ತಾಳೆ ಪಾರ್ವತಿ ದೇವಿ. ಅದರ ಸಾಂಕೇತಿಕ ಹಬ್ಬನೇ ಈ ಒಂದು ಗೌರಿ ಹಬ್ಬ. ಇದಕ್ಕೆ ನಾವು ಗೌರಿ ಹಬ್ಬ ಅಂತ ಹೇಳ್ತೀವಿ. ಗಣಪತಿ ಹಬ್ಬದ ಹಿಂದಿನ ದಿನ ಗೌರಿ ಹಬ್ಬವನ್ನು ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಈ ಥರ ನಾನು ಈ ಮೋದಕವನ್ನು ರೆಡಿ ಮಾಡಿಕೊಂಡೆ. ಈ ಥರ ನಾನು ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಡ್ರೈ, ಇದು ತವ್ರ ಮನೆ ಎಲ್ಲ ಕುಟುಂಬಸ್ಥರ ಒಂದು ಉಪಚಾರವನ್ನು ಸ್ವೀಕರಿಸ್ಕೊಂಡು ಬಾಗಿನ ಎಲ್ಲ ತಗೊಂಡು ಮುತ್ತೈದೆಯಾಗಿ ಆಶೀರ್ವಾದ ತಗೊಂಡು ಪುನಃ ಮತ್ತೆ ಗಂಡನ ಮನೆಗೆ ಹೋಗಬೇಕು ಗೌರಿ. ಅದು ಒಂದು ಸಾಂಕೇತಿಕ ಹಬ್ಬನೇ ಈ ಗೌರಿ ಹಬ್ಬ. ನಂತರ ಬರೋದೇ ಗಣೇಶ ಚತುರ್ಥಿ. ಅಮ್ಮ ತವ್ರ ಮನೆಗೆ ಉಪಚಾರ ಪಡೆದ ನಂತರ ಮಗ ಗಣೇಶ ಕೂಡ ಬರ್ತಾನಂತ ಫ್ರೆಂಡ್ಸ್. ಅಮ್ಮನನ್ನು ಕರ್ಕೊಂಡು ಹೋಗಲಿಕ್ಕೆ ಒಂದಿನ ಕಳಿಸ್ಬೋದು. ಇವಾಗ ನಾವು ಗಣಪತಿಯನ್ನು ಮನೆಯಲ್ಲಿಟ್ಕೊಂಡು ಒಂದಿನ ಕಳಿಸ್ಬೋದು, 3 ದಿನ ಕಳಿಸ್ಬೋದು, ಇಲ್ಲ 5 ದಿನ 7 ದಿನ 11 ದಿನ ತನಕ ಕಳಿಸ್ಬೋದು. ಈ ಥರ ಒಂದು ಊರಿನ ಮತ್ತು ಅನುಗುಣವಾದ ಪದ್ಧತಿ ಅಂತೆ ನಾವೇನು ಮಾಡ್ತೀವಿ ಗಣಪತಿಯನ್ನು ಬೀಳ್ಕೊಡ್ತೀವಿ ಫ್ರೆಂಡ್ಸ್. ಇದು ಈ ಒಂದು ಹಬ್ಬದ ಒಂದು ಪೌರಾಣಿಕ ಹಿನ್ನೆಲೆಯ ಕಥೆ ಇದು. ನನಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಇಷ್ಟೇ ಗೊತ್ತಿರೋದು. ಅಮ್ಮನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ ಗಣಪತಿ, ಅದಕ್ಕೆ ನಾವು ಗಣಪತಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡೋದು. ಇಲ್ಲಿ ಸಾಂಬಾರು ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್. ಈ ಥರ ಇಲ್ಲಿ ನಾನು ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು ಬೆಳಗ್ಗೆ ಒಗ್ಗರಣೆ ಸಹಿತ ಕೊಟ್ಕೊಂಡೆ ನಾನು. ಇಲ್ಲಿ ನೋಡ್ಬೋದು ಹೂರ್ಣ. ಇಲ್ಲಿ ನಾನು ಮಾಡ್ತಾಯಿಲ್ಲ, ಇದು ಹೂರ್ಣ ಗಡುಬು ನಮ್ಮ ಮೇಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಸ್ವಲ್ಪ, ಯಾಕಂದರೆ ನಾನು ಪೂಜೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಹೀಗಾಗಿ ಅವರಿಗೆ ಹೇಳಿದೆ, ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ. ಅವರು ಈ ಥರ ಕಡುಬನ್ನು ಮಾಡ್ತಾಯಿದ್ದಾರೆ. ಸಾಂಬಾರು ಚೆನ್ನಾಗಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಮನೆಯಲ್ಲೇ ರೆಡಿ ಮಾಡಿದಂಥ ಸಾಂಬಾರು ಪೌಡ್ರನ್ನು ನಾನು ಹಾಕ್ತಾಯಿದ್ದೀನಿ ಮೇಲೆ. ಸ್ವಲ್ಪ ಅದಕ್ಕೆ ನಾನು ಬೆಲ್ಲ ಸಹಿತ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ರುಚಿಗೆ. ನೋಡಿ ಇಷ್ಟು ಬೆಲ್ಲ ಸಹಿತ ಹಾಕಿದೆ ನಾನು.
ಗೌರಿ ಗಣೇಶ ಗೌರಿ ಹಬ್ಬದ ನಂತರ ಬರೋದೇ ಗಣೇಶ ಚತುರ್ಥಿ. ನೋಡಿ ಈ ಥರ ಇದಕ್ಕೆ ನಾನು ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಸಾಂಬಾರಿಗೆ. ಯಾವ ರೀತಿ ನಾನು ಒಗ್ಗರಣೆ ಎಲ್ಲ ಕೊಟ್ಟಿದ್ದೀನಿ ನೋಡ್ಬೋದು. ಇದು ತುಂಬ ವರ್ಷದ ಕಡಾಯಿ ಫ್ರೆಂಡ್ಸ್. ನನಗೆ ಇದರಲ್ಲಿ ಸ್ವಲ್ಪ ಒಗ್ಗರಣೆ ಕೊಡೋದಾಗಿರ್ಬೋದು, ಸ್ವಲ್ಪ ಕರಿಯೋದಾಗಿರ್ಬೋದು ತುಂಬ ಇಷ್ಟ. ಯಾಕಂಥೇಳಿದ್ರೆ ನನಗೆ ಸ್ವಲ್ಪ ಹಳೆ ಪಾತ್ರೆ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಯಾಕಂಥೇಳಿದ್ರೆ ಅಮ್ಮ ಕೊಟ್ಟಿರೋದು ಅಜ್ಜಿ ಕೊಟ್ಟಿರೋದು ಜಾಸ್ತಿ ಇದೆ. ಹೀಗಾಗಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲೇ ನಾನು ಜಾಸ್ತಿ ಮಾಡೋದು. ನೋಡ್ಬೋದು ಇಲ್ಲಿ. ಮತ್ತೆ ಏನೂ ಅಂದ್ಕೊಳ್ಬೇಡಿ ಫ್ರೆಂಡ್ಸ್ ಈ ಥರ ಕಡಾಯಿನಲ್ಲಿ ಒಗ್ಗರಣೆ ಹಾಕ್ತಾ ಇದ್ದಾರಂತ. ನಾನು ನ್ಯಾಚುರಲ್ ಏನಿದೆ ಫ್ರೆಂಡ್ಸ್ ಅದನ್ನೇ ನಾನು ನಿಮಗೆ ತೋರಿಸ್ತೀನಿ. ಯಾವುದೇ ಒಂದು ಮೇಕಪ್ ಆಗಿರ್ಬೋದು, ನಾನೇನೋ ನಿಮಗೆ ತೋರಿಸ್ಬೇಕು ಆ ಥರ ರೆಡಿ ಮಾಡ್ಕೋಬೇಕು. ನನ್ನ ಹತ್ರನೂ ಪ್ಯಾನ್ ಇದೆ ಫ್ರೆಂಡ್ಸ್, ನನಗೆ ಅದರಲ್ಲಿ ಏನೂ ಅಡುಗೆ ರುಚಿ ಅನಿಸೋದೇ ಇಲ್ಲ. ಹೀಗಾಗಿ ನಾನು ಭಾಳಷ್ಟು ಇದನ್ನೇ ಬಳಸೋದು. ಈ ಥರದ ಕಡಾಯಿಗಳೇ ನಾನು 17 ವರ್ಷದಿಂದ ಇವನ್ನೇ ನಾನು ಬಳಸ್ತಾ ಇರೋದು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದಕ್ಕೆ ನಾನು ಸ್ವಲ್ಪ ನಾನು ಮೆಂತೆ ಕಾಳು ಸಹಿತ ಒಗ್ಗರಣೆಗೆ ಹಾಕ್ತೀನಿ. ಅಂದರೆ ಸ್ವಲ್ಪ ಸಾಂಬಾರು ಸಹಿತ ಟೇಸ್ಟ್ ಆಗಿರುತ್ತೆ. ಈ ಥರ ನಾನು ನುಗ್ಗೆಕಾಯಿ ಸಾರೆಲ್ಲ ಮಾಡಿದೆ. ಇದು ನಿಮಗೆ ಈಸಿ ಆಗ್ಬೋದು, ಯಾರಾದರೂ ಬೇರೆ ಮೆಥಡಲ್ಲಿ ಸಾಂಬಾರು ಮಾಡ್ತಾಯಿದ್ರೆ ಅಂಥವ್ರಿಗೂ ಈಸಿ ಆಗ್ಬೋದು ಅನ್ನೋಲಿಕ್ಕೆ ಈ ಸಾಂಬಾರು ಒಂದು ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಬೆಂದ ನಂತರ ನೋಡಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಆಲ್ರೆಡಿ ನಾನು ಸಾಂಬಾರು ಕುದಿಯುವಾಗ ಹಾಕಿದ್ದೆ. ಇಲ್ಲಿ ಒಗ್ಗರಣೆಗೆ ನಾನು ಉಳ್ಳಾಗಡ್ಡಿಯನ್ನು ಕೊಟ್ಟಿದ್ದೀನಿ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಎಲ್ಲ ನಮ್ಮ ಮೇಡ್ ಕಡಬು ನೋಡಿ ಯಾವ ರೀತಿ ತಮಗೆ ಯಾವ ರೀತಿ ಬಂದಿದೆ ಆ ಥರ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್. ಅದು ಇದು ಅಂತ ಏನಿಲ್ಲ ಫ್ರೆಂಡ್ಸ್, ನಮಗೆ ಟೈಮ್ಗೆ ಕರೆಕ್ಟಾಗಿ ಮಾಡಿದಾರಲ್ಲ. ಹೇಗಿದ್ರು ನಡೆಯುತ್ತೆ ನನಗೆ. ಈ ಥರ ಮಾಡಿಟ್ಟಿದ್ರು ನನ್ನ ಎಣ್ಣೆಯಲ್ಲಿ ಅದನ್ನು ಕರಿದಿದ್ದೀನಿ ಕಡಬು. ಇವತ್ತಿನ ನಮ್ಮ ಅಡುಗೆ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್. ಆದರೆ ನಾನು ಕಡುಬು ಮೇಡ್ ಸ್ವಲ್ಪ ಅವರೆಲ್ಲ ಕ್ಲೀನ್ ಮಾಡಿರೋದ್ರಿಂದ ನೈವೇದ್ಯಕ್ಕೇನು ಇಟ್ಟಿಲ್ಲ ಫ್ರೆಂಡ್ಸ್. ನಾನು ಮೋದಕ ಮತ್ತು ಕೆಲವೊಂದು ಫ್ರೂಟ್ಸನ್ನು ಮಾತ್ರ ಇಟ್ಟಿದ್ದೆ ದೇವರಿಗೆ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದ ನಂತರ ನಾನು ಪೂಜೆ ಎಲ್ಲ ಆ ಕಡೆ ಪೂಜೆ ಮತ್ತು ಈ ಕಡೆ ಅಡುಗೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನಾನು. ತುಂಬ ಗ್ರ್ಯಾಂಡಾಗಿ ನಾನು ಗಣಪತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿಲ್ಲ ಫ್ರೆಂಡ್ಸ್, ಸಿಂಪಲಾಗೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವತ್ತೇ ಇಟ್ಟು ನಾವು ಅವತ್ತೇ ವಿಸರ್ಜನೆ ಮಾಡೋದ್ರಿಂದ ಭಾಳಷ್ಟು ಏನು ಗ್ರ್ಯಾಂಡಾಗಿ ಮಾಡಿಲ್ಲ. ಯಾಕಂದರೆ ಮೊನ್ನೆ ಲಕ್ಷ್ಮೀ ಪೂಜೆ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೆ ನಾನು. ಆ್ಯಕ್ಚುಲಿ ನಾನು ಗಣಪತಿ ಪೂಜೆನೆ ಮಾಡೋದಿಲ್ಲ ಫ್ರೆಂಡ್ಸ್. ಕೆಲವೊಬ್ಬರಿಗೆ ಸೆಟ್ ಆಗುತ್ತೆ, ಕೆಲವೊಬ್ಬರಿಗೆ ಸೆಟ್ ಆಗೋದಿಲ್ಲ. ನೋಡ್ಬೋದು ಈ ಥರ ಎಲ್ಲ ಕಡುಬೆಲ್ಲ ಕರೆದೆಲ್ಲ ಇಟ್ಕೊಂಡಿದ್ದೀನಿ ನಾನು. ಈ ವಿಡಿಯೋ ತುಂಬ ಲೇಟಾಗಿ ಬಂದಿದೆ ಫ್ರೆಂಡ್ಸ್, ಯಾಕಂದರೆ ನಾವಿರೋದು ಊರು ಬಿಟ್ಟು ಸ್ವಲ್ಪ ದೂರ. ಹೀಗಾಗಿ ನೆಟ್ವರ್ಕ್ ಇಲ್ಲಿ ತುಂಬ ಪ್ರಾಬ್ಲಮ್ ಆಗೋದ್ರಿಂದ ವಿಡಿಯೋ ಮಾಡಿದ್ದೀನಿ ನಾನು, ಬಿಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಫ್ರೆಂಡ್ಸ್. ನನಗೂ ಫೀಲ್ ಆಗ್ತಾ ಇದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬಿಡಲಿಕ್ಕೆ ಆಗ್ತಾ ಇಲ್ಲಲ್ಲ. ಯಾಕಂದರೆ ಡೌನ್ಲೋಡ್ ಆಗೋದೇ ತುಂಬ ಕಷ್ಟ ಆಗ್ತಾ ಇದೆ ಫ್ರೆಂಡ್ಸ್, ಕಟ್ ಆಗ್ತಾ ಇದೆ ಈ ಥರ ಎಲ್ಲ. ಸ್ವಲ್ಪ ನನಗೆ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್. ಏನಾದರೂ ಮಾಡಬೇಕಂತೀವಿ ಅದಕ್ಕೆ ಯಾವುದು ಸಹಕಾರ ಸ್ವಲ್ಪ ಕಡಿಮೆ ಅನಿಸುತ್ತೆ. ನಮಗೆ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಫ್ರೆಂಡ್ಸ್, ಅದು ಗೊತ್ತಾಗ್ತಾ ಇಲ್ಲ. ಇಲ್ಲ ನಾನು ಮೊಬೈಲೇ ಚೇಂಜ್ ಮಾಡಬೇಕಾ ಅನಿಸುತ್ತೆ ಒಂದೊಂದು ಸಾರಿ. ಏನೋ ಫ್ರೆಂಡ್ಸ್, ಒಟ್ಟು ವಿಡಿಯೋ ಮಾಡಿರ್ತೀನಿ ಅದೇ ನಿಮ್ಗೆ ತೋರಿಸ್ಬೇಕನ್ನೋದೇ ನನ್ನ ಒಂದು ಆಸೆ ಆಗಿರುತ್ತೆ. ಹೀಗಾಗಿ ಯಾವುದು ನಾನು ಡೆಲೀಟ್ ಮಾಡೋದೇ ಇಲ್ಲ. ಲೇಟ್ ಆದರೂ ಪರವಾಗಿಲ್ಲ, ವಿಡಿಯೋ ಮಾತ್ರ ಬಿಡೋದಂತರೂ ಬಿಟ್ಟೇ ಬಿಡ್ತೀನಿ. ಯಾರಾದರೂ ಇಷ್ಟ ಇದ್ದರೆ ನೋಡ್ಬೋದು, ಇಷ್ಟ ಇಲ್ಲದೆ ಇರೋದ್ರೂ ಮುಂದಿನ ವರ್ಷ ನಾನೇ ನೋಡ್ಕೊಳ್ಬೋದು ವಿಡಿಯೋ. ಹೀಗಾಗಿ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಎಲ್ಲ ಕಡುಬು ಈ ಥರ ಮಾಡಿದ್ದೀನಿ, ಪೂರಿ ಮಾಡಿದ್ದೀವಿ ನಾನು. ನೋಡಿ ನಾನು ಯಾವ ರೀತಿ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಉಳಿದಾದ್ಮೇಲೆ ಪೂರಿ ಮಾಡ್ಕೊಂಡಿದ್ದೀನಿ. ಸಾಂಬಾರು ಇಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್. ನುಗ್ಗೆಕಾಯಿ ಸಾರು, ಅನ್ನ ಬಿಸಿ, ಅನ್ನ ರೆಡಿಯಾಗಿದೆ. ಇಷ್ಟು ನಮ್ಮನೆಯ ಅಡುಗೆ. ಇಲ್ಲಿ ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡಿದ್ದೆ ನಾನು, ಹೇಳಿದ್ನಲ್ಲ ಎರಡು ಕರಿ ಆಲ್ರೆಡಿ ಮಾಡಿದ್ದೆ ನಾನಂತ. ಇಲ್ಲಿ ಬೇಳೆ ಪಲ್ಯ ಮಾಡಿದ್ದೆ. ಇಷ್ಟು ನಮ್ಮ ಇವತ್ತಿನ. ಇಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೈಟೆಲ್ಲ ದೇವರನ್ನೆಲ್ಲ ತೊಳ್ಕೊಂಡು ಚಿಕ್ಕ ಗಣಪತಿಯನ್ನು, ಯಾಕಂದರೆ ಸ್ವಲ್ಪ ಅಲ್ಲಿ ಎಕ್ಕಿ ಹೂವುದು ಹಾರ ಮಾಡಿಕೊಂಡು ಸ್ವಲ್ಪ ಕೈಯಿಂದ ಹೂವಿನಾರೆಲ್ಲ ಹೂವು ಎಲ್ಲ ಕಟ್ಕೊಂಡು ಮಾಡಲಿಕ್ಕೆ ಸ್ವಲ್ಪ ಪೂಜೆ ಎಲ್ಲ ಸಿಂಪಲ್ಲಾಗಿ ನನ್ನ ಇವತ್ತಿನ ಗಣಪತಿ ಹಬ್ಬ ಈ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೇಟಾಗಿದ್ದಕ್ಕೆ ನಿಮಗೆ
ಇನ್ನೊಂದು ಸರಿ ನಾನು ಕ್ಷಮೆ ಕೇಳ್ತೀನಿ, ಯಾಕಂದರೆ ಆವಾಗಿನ ಆವಾಗ ವೀಡಿಯೋ ಬಿಡಬೇಕು ಅಂತೀನಿ ಫ್ರೆಂಡ್ಸ್. ನನಗೆ ಇಲ್ಲಿ ಹೇಳಿದ್ನಲ್ಲ ರೀಸನ್, ಮಳೆ ಬಂದು ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಆಗಿತ್ತು ನನಗೆ. ಇವಾಗ ಸ್ವಲ್ಪ ನೆಟ್ವರ್ಕ್ ಬರ್ತಾ ಇದೆ ಫ್ರೆಂಡ್ಸ್. ನಾನು ದಿನ ಒಂದು ವೀಡಿಯೋ ಮಾಡಿ ಬಿಡೋಣ ಅಂದ್ಕೊಳ್ತಾ ಇದ್ದೀನಿ, ಆದರೆ ಪ್ರಾಬ್ಲಮ್ ಇದೇ ಆಗ್ತಾಯಿದೆ ನನಗೆ. ಇಲ್ಲಿ ಪೂಜೆ ಆಗಿದೆ ನೋಡಿ ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡೆ. ನನ್ನ ಇವತ್ತಿನ ಈ ಗಣಪತಿ ನೋಡಿ, ಚಿಕ್ಕ ಗಣಪತಿ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ವಿಡಿಯೋಗಿಂತನೂ ರಿಯಲ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು, ಯಾಕಂದರೆ ನನ್ನ ಒಂದು ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟು ಕ್ಲೀನಾಗಿನೂ ಬಂದಿಲ್ಲ ಇದು. ಈ ಥರ ನಾನು ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಯಾವ ರೀತಿ ಮಾಡಿದ್ದೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ವಿಡಿಯೋ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಇಲ್ಲಿ ಎಲ್ಲ ಲೋಬಾನ್ ಹಾಕ್ತಾ ಇದ್ದೀನಿ ನಾನು ಮನೆಗೆ. ಈ ಥರ ಸಿಂಪಲ್ಲಾಗಿ ಈ ರೀತಿ ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಯಾವ ರೀತಿ ಪೂಜೆ ಮಾಡಿದ್ದೀವಿ ಅನ್ನೋದಲ್ಲ ಫ್ರೆಂಡ್ಸ್, ನಮಗೆ ಯಾವ ಮನಸ್ಸಿಟ್ಕೊಂಡು ನಾವು ಪೂಜೆ ಮಾಡಿದ್ದೀವಿ ಅದು ಶ್ರೇಷ್ಠ. ನಾವು ಜೋರಾಗಿ ಮಾಡ್ಬೋದು ಇಲ್ಲ ಸಿಂಪಲ್ಲಾಗಿ ಮಾಡ್ಬೋದು ಅದು ಅಲ್ಲ ಪ್ರಶ್ನೆ. ಮನಸ್ಸು ಕೊಟ್ಟು ನಾವು ಯಾವ ರೀತಿ ಪೂಜೆ ಮಾಡಿದ್ವಲ್ಲ ಅದು ನಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ನಮ್ಮ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡುತ್ತೆ. ನನ್ನ ಮನಸ್ಸಿಗೆ ಖುಷಿ ಕೊಟ್ಟಾಗ ಮಾತ್ರ ನಾನು ಪೂಜೆ ಎಲ್ಲ ನಿಧಾನವಾಗಿ ನೀಟಾಗಿ ಮಾಡೋದು. ಇಷ್ಟು ಸಿಂಪಲ್ಲಾಗಿ ನಾನು ಈ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಸಿಂಪಲ್ಲಾಗಿ ನಾನು ಈ ರೀತಿ ಪೂಜೆ ಎಲ್ಲ ಮಾಡಿದೆ. ಅವತ್ತೇ ನಾವು ಸಾಯಂಕಾಲ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ ಫ್ರೆಂಡ್ಸ್, ಯಾಕಂದರೆ ಇಡೋರು ಒಂದಿನ ಇಡ್ತಾರೆ, 3 ಡೇಸ್ ಇಡ್ಬೋದು, 5 ಡೇಸ್ ಇರ್ಬೋದು, 7, 9, 11 ಡೇಸ್ ಇಡ್ಬೋದು. ನಾನು ಒಂದೇ ದಿನ ಇಟ್ಟ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಹೀಗಿದೆ. ಟೇಕ್ ಕೇರ್.